ಸ್ವಾವಲಂಬಿ ಸಖಿ ಪ್ರೊಡ್ಯೂಸರ್ಸ್ ಕಂಪನಿ ಅಂತ ಹೇಳಿ ಇದು ಒಂದು ಕಂಪನಿ ಸರ್ ಈಗ ಈ ಮಹಿಳಾ ಕಂಪನಿ ಅಂತ ಮಾಡ್ತಾ ಇದೀವಿ ಈ ಕಂಪನಿಯಲ್ಲಿ ಎಲ್ಲರೂ ಯಾರು ನಮಗೆ ಈಗ ಮಾಸ್ಕ್ ಅನ್ನು ಹೊಲಿತಾ ಇದ್ದಾರೆ ಇಷ್ಟರನ್ನು ನಾವು ಇನ್ವಾಲ್ವ್ ಮಾಡ್ಕೊಂಡ್ತಾ ಇದೀವಿ ಸರ್ ದೇ ಆರ್ ಆಲ್ ಮೆಂಬರ್ಸ್ ಸರ್ ಫ್ರೀ ಮಾಸ್ಕ್ ಗೆ ಅವರಿಗೆ ಪೇ ಮಾಡ್ತೀವಿ ಅವರು ತಮ್ಮ ಮನೆಯನ್ನ ತಾವು ನಡೆಸಿಕೊಳ್ಳಷ್ಟು ಟೈಮ್ ಸಿಕ್ಕಾಗ ಅವರಿಗೆ ಹೊಲಿಯಿರಿ ಅಂತ ಹೇಳ್ತಾ ಇದೀವಿ ಅದರೊಳಗೆ ಅವರಿಗೆ ಸೇಫ್ಟಿ ಹೇಗೆ ಅವರು ಸ್ಟಿಚ್ ಮಾಡಬೇಕು ಅನ್ನೋದನ್ನ ಅವರಿಗೆಲ್ಲ ನಾನು ಟ್ರೈನ್ ಮಾಡ್ತಾ ಇದೀನಿ ಇಲ್ಲೇ ಬಂದವರಿಗೆ ಸುತ್ತಮುತ್ತಲ ಯಾರು ಬರ್ತಾರೆ ಅವರಿಗೆಲ್ಲ ಟ್ರೈನ್ ಮಾಡಿ ಅವರಿಗೆ ಹೊಲಿಕ್ಕೆ ಕಲಿಸಿ ಅವರ ಕಡೆಯಿಂದ ಹೊಲಿಸ್ತಾ ಇದೀನಿ ಈಗ ಅವರು ಹೊಲ್ದು ಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ನಿರೀಕ್ಷೆ ಅಂದ್ರೆ ನಮ್ಮದು ಬರೆ ನಾನು ಟೆಕ್ಸ್ಟೈಲ್ ಅಂತ ಅಷ್ಟೇ ಅಂತ ಅನ್ಕೊಂಡಿಲ್ಲ ಸರ್ ನಾನು ನನ್ನ ಕೆಳಗಡೆ ಯಾವುದೇ ಆರ್ಡರ್ಸ್ ಬಂದ್ರು ಬಲ್ಕ್ ಅಲ್ಲಿ ಯಾವ ಆರ್ಡರ್ಸ್ ಬಂದ್ರು ಸೋ ದಟ್ ಬರೆ ನಾವು ಸ್ಟಿಚಿಂಗ್ ಒಳಗೆ ಎಲ್ಲರೂ ಇರಲ್ಲ ಓಕೆ ಸಮ್ ಮಂದಿ ಫುಡ್ ಒಳಗೆ ಇರ್ತಾರೆ ಈಗ ನನ್ನ ಫ್ರೆಂಡ್ ಉಷಾ ಅವರು ಫುಡ್ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಎಲ್ಲಾದರೂ ಫುಡ್ ಪ್ರಾಡಕ್ಟ್ಸ್ ಆರ್ಡರ್ ಬಂದ್ರೆ ಅವರು ಎಲ್ಲ ಯಾರು ಇಂಟರೆಸ್ಟೆಡ್ ಇದ್ದಾರೆ ಫುಡ್ ಒಳಗೆ ಅವರನ್ನೆಲ್ಲ ಹಾಕೊಂಡು ಬಿಸಕ್ಕೆ ನಮ್ಮ ಉಷಾ ಅವರು ಎಲ್ಲರೂ ಹಿಡ್ಕೊಂಡು ನಾವು ಫುಡ್ ಪ್ರಾಡಕ್ಟ್ಸ್ ಅನ್ನು ಹ್ಯೂಜ್ ಕ್ವಾಂಟಿಟಿ ಅಲ್ಲಿ ಮಾಡಬೇಕು ಅನ್ನೋದಿದೆ ಬರೀ ಇದಷ್ಟಲ್ಲಿ ಯಾವುದೋ ಒಂದು ಸ್ಕೂಲ್ ಯೂನಿಫಾರ್ಮ್ಸ್ ಇರ್ಬೋದು ಫುಡ್ ಪ್ರಾಡಕ್ಟ್ಸ್ ಇರ್ಬೋದು ಹ್ಯಾಂಡಿಕ್ರಾಫ್ಟ್ಸ್ ಇರ್ಬೋದು ಅಥವಾ ಈಗ ಎಲ್ಲದು ಆರ್ಡರ್ಸ್ ಹೇಗೆ ಬರುತ್ತೆ ಅಂದರೆ ನಾವು ಪ್ಯಾಕಿಂಗಿಗೆ ಬರುತ್ತೆ ಆಮೇಲೆ ಪೇಪರ್ ಬ್ಯಾಗ್ಸ್ ಬರುತ್ತೆ ನಾವು ನಮ್ಮ ಫೌಂಡೇಶನಲ್ಲಿ ಪೇಪರ್ ಬ್ಯಾಗ್ಸ್ ಟ್ರೈನಿಂಗ್ ಕೂಡ ಕೊಟ್ಟಿದ್ದೀವಿ ಸರ್ ಈ ಪೇಪರ್ ಬ್ಯಾಗ್ಸ್ ಅಂದರೆ ಬರೇ ಯೂಸ್ ಆ್ಯಂಡ್ ಥ್ರೋ ಹಂದ ಆಗಬಾರ್ದು ಸ್ವಲ್ಪ ಡ್ಯೂರೇಬಲ್ ಚೆನ್ನಾಗಿರೋ ಕ್ವಾಲಿಟಿ ಯಾವ ಥರ ಇದು ಮಾಡಬೇಕಂತ ಅದನ್ನು ಕೊಟ್ಟಿದ್ದೀವಿ ಟ್ರೈನಿಂಗ್ ಈಗ ಈಗ ಅದ್ರದ್ದು ಆರ್ಡರ್ಸ್ ಬಂದರೂ ನಾವು ಸಖಿಗಳು ನನ್ನ ಮೆಂಬರ್ಸ್ ಏನಿದ್ದಾರೆ ಸರ್ ಅವ್ರಿಗೆಲ್ಲ ಇನ್ನೂ ಚೆನ್ನಾಗಿ ಇಂಪ್ರೂವೈಸ್ ಆಗಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ನಾವು ಟ್ರೈನಿಂಗ್ ಪಡ್ಕೊಂಡು ಅವರಿಗೂ ಟ್ರೈನಿಂಗ್ ಕೊಟ್ಟು ಅವ್ರವ್ರ ಮನೆಗೆ ಅವರು ಒಂದು ಅರ್ನಿಂಗ್ ಎಷ್ಟರ ಆಗಲಿ ಡೈಲಿ ತಮ್ಮದಂತೂ ತಮ್ಮದು ಅಮೌಂಟ್ ಅಂತೂ ತಮ್ಮ ಕೈಯಾಗಿರಬೇಕು ಯಾರಿಗೂ ಜೀವನದ ಕೈ ಒಡ್ಡಬಾರ್ದು ಅಂದರೆ ಎಲ್ಲರೂ ಸೇರಿ ಮಾಡೋಣ ಎಲ್ಲರೂ ಸೇರಿ ಪ್ರಾಫಿಟ್ಟು ಎಲ್ಲರಿಗೂ ಒಂದು ಈಕ್ವಲ್ ಶೇರಿಂಗ್ ಇರುತ್ತೆ ಎಲ್ಲರೂ ಮೆಂಬರ್ಸು ಎಲ್ಲರೂ ಓನರ್ಸ್ ಇದು ಕಂಪ್ನಿಗೆ ಅಂತ ಹೇಳಿ ಇದು ಸ್ಟಾರ್ಟ್ ಮಾಡಿದ್ದೀವಿ ಸರ್ ಇದ್ರ ಬಗ್ಗೆ ಎಲ್ಲ ಮಾಹಿತಿ ನಮ್ಮ ಫೌಂಡೇಶನ್ದವರೇ ಈಗ ಸೆಟಪ್ ಮಾಡಿ ಕೊಡ್ತಾ ಇದ್ದಾರೆ ನಮಗೆ ಯಾಕಂದ್ರೆ ನಾವೊಬ್ಬರೇ ಮಾಡ್ತೀವಿ ಅಂದ್ರೆ ಸಾಧ್ಯಲ್ಲ ಸರ್ ಈಗಾಗಲೇ ನಮಗೆ ಫೌಂಡೇಶನ್ನಿಂದ ದೇಶಪಾಂಡೆ ಫೌಂಡೇಶನ್ನಿಂದ ನಮಗೆಲ್ಲ ಸಪೋರ್ಟ್ ಸಿಕ್ಕು ನಾವೀಗ ಅದನ್ನು ಮಾಡ್ತಾ ಇದ್ದೀವಿ